ಮತ್ತು ಅಮೃತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಂತಾಪುರ ಗರ್ತಿಕೆರೆ ಸಂಪರ್ಕಿಸುವ ಸುಮಾರು 10 ಕಿಲೋಮೀಟರ್ ಉದ್ದದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ನಿತ್ಯವೂ ಇಲ್ಲಿನ ಜನರು ಓಡಾಟಕ್ಕೆ ಪರದಾಡುವಂತಾಗಿದೆ। 1995 ರಲ್ಲಿ ನಬಾರ್ಡ್ ಯೋಜನೆಯಡಿ ಡಾಂಬರೀಕರಣಗೊಂಡ ಈ ರಸ್ತೆ ಸಂಪೂರ್ಣ ಹಾಳಾಗಿದ್ದು ರಸ್ತೆಯಲ್ಲಿ ಹೊಂಡಗಳಿವೆಯೋ ಅಥವಾ ಹೊಂಡಗಳಲ್ಲಿಯೇ ರಸ್ತೆ ಇದೆಯೋ ಎಂದು ಅನುಮಾನ ಬರುವಷ್ಟರ ಮಟ್ಟಿಗೆ ಈ ರಸ್ತೆ ಹಾಳಾಗಿದೆ। ಈ ಕುರಿತಾಗಿ ಶಾಸಕರಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪ ಮಾಡುತ್ತಾ ಇದ್ದಾರೆ। ಅಂತ ಹಾಗೆ ಈ ರಸ್ತೆಯು ಹುಂಚಾ ಗರ್ತಿಕೆರೆ ಮಾರ್ಗವಾಗಿ ಕೊಡೂರಿಗೆ ಬಂದು ಅಲ್ಲಿಂದ ಹೊಸನಗರ ಶಿವಮೊಗ್ಗ ರಿಪ್ಪನ್ಪೇಟೆ ಬೈಂದೂರು ಕೊಲ್ಲೂರು ಕೊಡಚಾದ್ರಿ ತೀರ್ಥಹಳ್ಳಿ ಸಾಗರ ಮಾರ್ಗವಾಗಿ ತೆರಳುವವರಿಗೆ ಹತ್ತಿರದ ಮಾರ್ಗವಾಗಿದೆ। ದೃಶ್ಯದಲ್ಲಿ ನೋಡ್ತಾ ಇದ್ದಿರಲ್ವಾ ಈ ರಸ್ತೆಯನ್ನ ನೀವು ಕೂಡ ಗಮನಿಸ್ತಾ ಇರಬಹುದು। ಇದು ರಸ್ತೆಯ ಮೇಲೆ ಹೊಂಡ ಇದೆಯೋ ಅಥವಾ ಹೊಂಡದ ಒಳಗೆ ರಸ್ತೆ ಇದೆಯೋ ಗೊತ್ತಾಗ್ತಾ ಇಲ್ಲ। ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಹಾಳಾಗಿದೆ ಈ ರಸ್ತೆ। ಇದು ಕೊಡೂರು ಮತ್ತು ಅಮೃತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಶಾಂತಾಪುರ ಗರ್ತಿಕೆರೆ ಸಂಪರ್ಕ ಮಾಡುವಂತ ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯ ರಸ್ತೆ। ಈ ಕುರಿತಾಗಿ ಆ ಒಂದು ಗ್ರಾಮದ ಜನರು ಶಾಸಕರಿಗೆ ಕೂಡ ಒಂದು ಮನವಿಯನ್ನ ಸಲ್ಲಿಸಿದ್ರಂತೆ, ಅವರಿಗೆ ಗಮನಕ್ಕೆ ಕೂಡ ತಂದಿದ್ರಂತೆ। ಆದರೂ ಕೂಡ ಈ ರಸ್ತೆಯ ಮಾರ್ಗದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇಲ್ಲಿಯವರೆಗೂ ಆಗಿಲ್ಲ। 1995 ರಲ್ಲಿ ಈ ರಸ್ತೆಗೆ ಡಾಂಬರೀಕರಣವನ್ನ ಮಾಡಲಾಗಿತ್ತು। ಅದಾದ ಬಳಿಕ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಕಾರ್ಯ ಈ ರಸ್ತೆಯ ಮಾರ್ಗದಲ್ಲಿ ನಡೆದಿಲ್ಲ। ಈಗ ಸಂಪೂರ್ಣವಾಗಿ ರಸ್ತೆ ಹಾಳಾಗಿದ್ದು ಇಲ್ಲಿ ಜನರು ಓಡಾಟ ಮಾಡೋದಕ್ಕೂ ಕೂಡ ಬಹಳ ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ। ಇಲ್ಲಿ ಯಾವುದಾದರೂ ಗಾಡಿ ಹೋದ್ರೆ ಎರಡೇ ದಿನಕ್ಕೆ ಆ ಗಾಡಿ ಕೂಡ ಹಾಳಾಗುವ ಸಾಧ್ಯತೆ ಅಂತೂ ಖಂಡಿತವಾಗ್ಲೂ ಎದ್ದು ಕಾಣಿಸ್ತಾ ಇದೆ। ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಡಾಂಬರ್ ಕಿತ್ತುಕೊಂಡು ಹೋಗಿ ರಸ್ತೆ ಪೂರ್ಣವಾಗಿ ಗೊಂಡಗುಂಡಿಗಳು ಬಿದ್ದು ಸಂಪೂರ್ಣವಾಗಿ ಹಾಳಾಗಿದೆ ಈ ರಸ್ತೆ।